ಎರಡು ಜೀವಗಳನ್ನ ಬಲಿ ಪಡೆದು ನಂತರ ಆತನ ಆರ್ಭಟ ಮುಂದುವರೆದಿತ್ತು ಕೊಲೆಗೂ ಮುನ್ನ ಬಿಲ್ಡಪ್ ಸ್ಟೇಟಸ್ ಅನ್ನ ಹಾಕೋ ಕೆಲಸವನ್ನ ಈ ಫಿಲಿಕ್ಸ್ ಮಾಡಿದ್ದ ಕೊಲೆ ಆದ ನಂತರ ಕೂಡ ಇನ್ಸ್ಟಾದಲ್ಲಿ ಕೊಲೆ ಮಾಡಿರೋದಾಗಿ ಅಪ್ ಅನ್ನ ಬೇರೆ ಮಾಡ್ಕೊಂಡಿದ್ದ ಪೇಪರ್ ಮುಂದೆಗಡೆ ಬರ್ಕೋ ಬೆಂಗಳೂರು ನಂದು ಅನ್ನುವಂತಹ ಡೈಲಾಗ್ ಗಳನ್ನೆಲ್ಲ ಬಿಜಿಎಂ ಮಾಡ್ಕೊಂಡು ಈತನ ಫೋಟೋ ಹಾಕೊಂಡು ಮೆರಿತಾ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಶಿವಣ್ಣ ಡೈಲಾಗ್ಗೆ ಪೋಸ್ಟ್ ಕೊಟ್ಟು ಇನ್ಸ್ಟಾದಲ್ಲಿ ಸ್ಟೋರಿಯನ್ನು ಕೂಡ ಹಾಕೋ ಕೆಲಸವನ್ನ ಫಿಲಿಕ್ಸ್ ಮಾಡಿದ್ದ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂಥ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವರು ಆರೋಪಿಗಳನ್ನು ಅಮೃತಹಳ್ಳಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ಬಂಧನಕ್ಕೆ ಒಳಪಡಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು ಪ್ರಮುಖವಾಗಿ ಪಣೀಂದ್ರ ಮತ್ತು ಇನ್ನೊಬ್ಬ ವ್ಯಕ್ತಿ ಅಂದರೆ ಪಣೀಂದ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಇನ್ನೊಬ್ಬ ವ್ಯಕ್ತಿ ಏನಿದ್ರು ಅವರನ್ನು ಹತ್ಯೆ ಮಾಡಲಾಗಿತ್ತು ಫಿನಿಕ್ಸ್ ಸಂಗಡಿಗರು ಸೇರಿ ಆತನ ಹತ್ಯೆಯನ್ನು ಮಾಡಿದರು ಅದೇ ಕಂಪನಿಯ ಮುಂದೆ ದಿನೀಗ ಯಾವ ರೀತಿಯಲ್ಲಿ ಅಂದರೆ ನೆನೆ ಸರಿಸುಮಾರು ಮಧ್ಯಾಹ್ನ ಮೂರು ಮೂವತ್ತರ ಸಂದರ್ಭದಲ್ಲಿ ಫಿನಿಕ್ಸ್ ಮತ್ತು ಆತನ ಸಹಚರರು ಈ ಕಂಪನಿಗೆ ಬರ್ತಾರೆ ಅಂದರೆ ಎರೋನಾಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂದರೆ ಇಂಟರ್ನೆಟ್ ಕಂಪ್ನಿ ಐ ಟಿ ಕಂಪನಿ ಆಗಿರುವಂಥದ್ದು ಐ ಟಿ ಕಂಪ್ನಿ ಆಗಿರೋ ಹಿನ್ನೆಲೆಯಲ್ಲಿ ಪಣೀಂದ್ರ ಈ ಕಂಪನಿಯ ಮಾಲೀಕರಾಗಿರ್ತಾರೆ ಮಾಲೀಕರಾಗಿದ್ದು ಇಲ್ಲಿಗೆ ಬಂದು ಅಂದರೆ ಕಳೆದ ಎರಡು ಸಾವಿರದ ಹನ್ನೆರಡರಿಂದ ಬೇರೊಂದು ಕಂಪನಿಯಲ್ಲಿ ಬನ್ನಾರ ಘಟ್ಟದಲ್ಲಿರುವಂಥ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ರು ಕೆಲಸವನ್ನು ಮಾಡೋ ಸಂದರ್ಭದಲ್ಲಿ ಆ ಕಂಪನಿಯನ್ನು ಅಲ್ಲಿಂದ ಬಿಟ್ಟಿರ್ತಾರೆ ಅಂದರೆ ಪಣೀಂದ್ರ ಫಿನಿಕ್ಸ್ ಅಂದರೆ ಈಗ ಕೊಲೆ ಮಾಡಿರುವಂಥ ಆರೋಪಿ ಮತ್ತು ಸತ್ತಂಥ ವ್ಯಕ್ತಿ ಏನಿದ್ದಾರೆ ಇಬ್ಬರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಪಣೀಂದ್ರ ತನ್ನ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಪಣೀಂದ್ರ ಫಿನಿಕ್ಸನ್ನು ಅಲ್ಲಿಂದ ಕೆಲಸದಿಂದ ವಜಾವನ್ನು ಮಾಡಿರ್ತಾರೆ ಆದರೆ ಆ ನ ಕೊಲೆ ಫಿನಿಕ್ಸ್ ಈ ರೀತಿಯ ಕೊಲೆ ಮಾಡಲಿಕ್ಕೆ ಪ್ರಮುಖ ಕಾರಣ ಏನು ಜೊತೆಗೆ ಫಿನಿಕ್ಸ್ಗೂ ಪಣೀಂದ್ರಗೂ ಇದ್ದಂಥ ವ್ಯವಹಾರ ಏನು ಅನ್ನೋದ್ರ ಬಗ್ಗೆ ಇನ್ನೀಗಷ್ಟೇ ತಿಳ್ಕೊಳ್ಬೇಕಾಗಿರೋವಂಥದ್ದು ಪೊಲೀಸರು ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಈ ಮಾಹಿತಿಗಳೆಲ್ಲ ಬರಬೇಕಾಗಿರೋವಂಥದ್ದು ಏಕೆಂದರೆ ನೆನೆ ಸರಿಸುಮಾರು ಮೂರು ಮೂವತ್ತ ಸಂದರ್ಭದಲ್ಲಿ ಒಂದು ಏನು ಫಿನಿಕ್ಸ್ ಆತನ ಸಂಗಡಿಗರ ಜೊತೆಯಲ್ಲಿ ಬಂದಾಗ ಈ ಕಚೇರಿ ಏನಿದೆ ಕಚೇರಿ ಒಳಗಡೆ ಬಂದಾಗ ಪಣೀಂದ್ರ ಏನಿದೆ ಪಣೀಂದ್ರನ ಹತ್ಯೆ ಮಾಡಬೇಕು ಅಂತ ಅಂತೇಳಿ ಮೊದಲೇ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ ಪ್ಲಾನ್ ಅನ್ನು ಮಾಡಿಕೊಂಡು ಬಂದ ಸಂದರ್ಭದಲ್ಲಿ ಒಳಗಡೆಯಿಂದನೇ ಅಟ್ಯಾಕನ್ನು ಮಾಡೋಕ್ಕೆ ಪ್ರಾರಂಭವನ್ನು ಮಾಡುವಂಥದ್ದು ಕಂಪನಿಯ ಒಳಗಡೆನೆ ಅಟ್ಯಾಕನ್ನು ಮಾಡ್ತಾರೆ ನೀವು ರಕ್ತದ ಕಲೆಗಳನ್ನು ನೋಡ್ತಾ ಇರ್ಬೋದು ಇಡೀ ಕಚೇರಿ ಸಂಪೂರ್ಣವಾಗಿ ರಕ್ತಮಯವಾಗಿದೆ ಯಾಕೆಂದ್ರೆ ಇದೊಂದು ಡಬಲ್ ಮರ್ಡರ್ ಆಗಿರೋಂಥದ್ದು ಪಣೀಂದ್ರ ಮತ್ತು ಆತನ ಸಂಗಡಿಗರನ್ನು ಹತ್ಯೆಯನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಪಣೀಂದ್ರನಿಗೆ ಏಟು ಬೀಳುತ್ತೆ ಪಣೀಂದ್ರನಿಗೆ ಏಟಿಗೆ ಬಿದ್ದ ಸಂದರ್ಭದಲ್ಲಿ ಆತ ಇದೇ ಕಚೇರಿಯ ಒಳಗಡೆಯಿಂದ ಹೊರಗಡೆ ಬರೋ ಪ್ರಯತ್ನ ಮಾಡ್ತಾನೆ ನೀವು ರಕ್ತದ ಕಲೆಗಳನ್ನು ನೋಡ್ತಾ ಇದ್ದೀರಿ ಆತ ಹೊರಗಡೆ ಬಂದರೂ ಕೂಡ ಮೂವರು ಆರೋಪಿಗಳು ಯಾಕೆಂದ್ರೆ ಫಿನಿಕ್ಸ್ ಒಳಗಡೆನೆ ಅಟ್ಯಾಕ್ ಮಾಡ್ತಾನೆ ಹೊರಗಡೆ ಇನ್ನುಳಿದ ಆರೋಪಿಗಳು ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಅಂತದ್ದು ಹೊರಗಡೆ ಬಂದ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಟ್ಟಾಡಿಸಿಕೊಂಡು ಇಬ್ಬರನ್ನ ಹತ್ಯೆಯನ್ನು ಮಾಡಿರುವಂಥದ್ದು ಆದರೆ ಅವರಿಬ್ಬರ ಮೃತದೇಹಗಳು ಕೂಡ ರಸ್ತೆಯ ಬದಿಯಲ್ಲಿ ಬಿದ್ದಿದ್ವು ರಸ್ತೆಯ ಬದಿಯಲ್ಲಿ ಬಿದ್ದಿದ್ದ ಹಿನ್ನೆಲೆಯಲ್ಲಿ ಅಲ್ಲೇ ಸಾವನ್ನಪ್ಪುತ್ತಾರೆ ಯಾಕಂದರೆ ಅವರು ಸಾವನ್ನಪ್ಪದನ್ನ ಕನ್ಫರ್ಮ್ ಮಾಡಿಕೊಂಡು ಅದಾದ ನಂತರ ಕೊಲೆ ಆರೋಪಿಗಳು ಇಲ್ಲಿಂದ ತೆರಳಿರುವಂಥದ್ದು ಆದರೆ ಒಂದು ರೀತಿಯಲ್ಲಿ ಈ ಡಬಲ್ ಮರ್ಡರ್ ಏನಿತ್ತು ಎಷ್ಟು ಕ್ರೌರ್ಯವಾಗಿತ್ತು ಜೊತೆಗೆ ಇದೊಂದು ಹಣಕಾಸಿನ ವ್ಯವಹಾರ ಮತ್ತು ಒಂದು ಕಂಪನಿ ಮತ್ತು ಇನ್ನೊಂದು ಕಂಪನಿಯ ನಡೆಯುವಂಥ ವೈಷಮ್ಯ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸದ್ಯಕ್ಕೆ ಆರೋಪಿಗಳನ್ನು ಪೊಲೀಸರು ಅಮೃತಹಳ್ಳಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದರೆ ಅವರು ಯಾವ ರೀತಿಯ ಮಾಹಿತಿಯನ್ನು ಬಿಡ್ತಾರೆ ಕೊಲೆಗೆ ಅಸಲಿ ಕಾರಣ ಏನು ಕೊಲೆಯ ಹಿಂದಿನ ಪ್ರಮುಖ ಮೋಟಿವ್ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿದುಕೊಳ್ಳೋ ಒಂದು ಪ್ರಯತ್ನವನ್ನು ಪೊಲೀಸರು ಮಾಡ್ತಾರಂಥದ್ದು ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ ಜೊತೆ ಮುರಳಧಾರ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿ ವಿ